ನಾನು ಸಾಮಾನ್ಯ ಟ್ಯಾಕ್ಸಿ ಡ್ರೈವರ್ ಸರ್, ನಮಗೆ ಇವತ್ತು ಎಲ್ಲವೂ ನಮಗೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಯಾರಿಗೂ ಹೇಳಂಗಿಲ್ಲ ನಾವು. ಗ್ಯಾರಂಟಿ ಬಂದ್ಮೇಲೆ ನಿಮ್ಗೆ ಯಾರೋ ಬತ್ತಲ್ಲ ಬಾಡಿಗೆ ಯಾರೋ ಸರ್, ಗ್ಯಾರಂಟಿ ಅಲ್ಲ ಸರ್, ನಮ್ಗೆ ಏನು ಇಲ್ಲಿವರೆಗೂ ನೋಡಿ ಒಂದು ಮಾತು ನಮಗೆ ವಸತಿ ನಾವು ಬೇಕಾದ್ರೆ ಅದನ್ನು ಓಪನಾಗಿ ಹೇಳಿರ್ತೀನಿ ಸರ್ ಈಗಲೇ. ನಮ್ಮ ಟ್ಯಾಕ್ಸ್ ಸ್ಟ್ಯಾಂಡು ಇದನ್ನು ಚಾವಣಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆದರೆ ನಾವೊಂದು ಮಾತು ಹೇಳ್ತೀನಿ, ಯಾರೋ ಪ್ರೀತಮ್ ಗೌಡರು ನಮ್ಮ ಬೇಕಾದ್ರೆ ಮಾಡ್ತೀವಿ ಬನ್ನಿ ಅಂತ 10 ಜನ ಬನ್ನಿ ಅಂತ ಕರೆದ್ರು. ನಾವು ಇರಲಿ ನಮ್ಮ ಸ್ವರಪಣ ಗೆದ್ಮೇಲೆ ಮಾಡ್ಬೋದು ಅಂದರು. ಆದರೂ ಅದು ಬಿಡಿ, ಅದು ಏನು ಸಮಸ್ಯೆ ಆಗಿದೆ ಅವರಿಗೆ ಅದು ಗೊತ್ತಿಲ್ಲ. ಈ ಸತಿ ನಮಗೊಂದು ಚಾವಣಿ ಇಲ್ಲ ಸರ್ ಇಲ್ಲಿರೋರಿಗೆ, ಈ ಎಲ್ಲ ಕಡೆ ಮಾಡಿದ್ದಾರೆ, ಇಡೀ ಸ್ಟ್ಯಾಂಡ್ ಹಾಸನಲ್ಲಿ ಎಲ್ಲ ಕಡೆ ಎಂಟೈರ್ ಇದೆ, ನಮ್ಮ ಸ್ಟ್ಯಾಂಡಲ್ಲಿ ಎಲ್ಲಿದೆ ಸರ್? ಯಾಕೆ ಮಾಡಿಲ್ಲ ನಿಮಗೆ? ನಮಗೆ ಅದು ಗೊತ್ತಿಲ್ಲ, ಹೋಗಲಿ ಅದು ಬೇಡ ನಮಗೆ. ನಮ್ಮ ಮೋದಿಜಿಗೋಸ್ಕರ ಅದು ಏನೇ ಸರ್ಕಾರ ಆದರೂ ಅವರಿಗೋಸ್ಕರ ಸಪೋರ್ಟ್ ಮಾಡ್ತೀವಿ, ಬೇರೆಯವ್ರಿಗೆ ಸಪೋರ್ಟ್ ಮಾಡಲ್ಲ ಸರ್.